ರಾಜೇಶ ಭಾರತಿ ಬಗ್ಗೆ ಏನು ಹೇಳ್ತಾನೋ ಫೋನ್ ಮಾಡಿ ಕೇಳೋಣ. ನಾನು ಭಾರತಿ ಕಾಲ್ ಮಾಡಿದ್ರೆ ಏಳು ಕಾಲ್ ಮಾಡ್ತಾ ಇದ್ದಾಳೆ. ಒಂದು ಒಳ್ಳೆ ಟೆನ್ಷನ್. ಹಲೋ, ಹಾಯ್ ರಾಜೇಶ್, ಹೇಗಿದ್ದೀರಾ? ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಓ, ಗೊತ್ತಾಯ್ತು. ಭಾರತಿಗೆ ಫೋನ್ ಮಾಡಿದ್ರಾ? ನಿಮಗೆ ಗೊತ್ತಾಯ್ತು? ಹಾ, ಅದು ಅದು ಹಾ, ಭಾರತಿಗೆ ಸ್ವಲ್ಪ ಹೊತ್ತಿನ ಮುಂಚೆ ಯಾವುದೋ ಕಾಲ್ ಬಂದಿತ್ತು. ಅವಳು ರಿಸೀವ್ ಮಾಡಿ ಏನು ಮಾತಾಡ್ತಿ ಕಾಲ್ ಕಟ್ ಮಾಡಿಬಿಟ್ಳು. ಫೇಸ್ ಎಕ್ಸ್‌ಪ್ರೆಷನ್ ನೋಡಿ ಅದು ನಿಮ್ಮದೇ ಕಾಲ್ ಇರಬಹುದು ಅಂತ ಅನ್ಕೊಂಡೆ. ನಿಜನಾ? ಹೌದು. ಆ ಭಾರತಿ ನನ್ನ ಮೇಲೆ ನಿಮ್ಮ ಗಂಡನ ಹತ್ರ ಕಂಪ್ಲೇಂಟ್ ಮಾಡಿದಾಳೆ. ಅದು ಕೇಳಣ ಅಂತ ನಾನು ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿ ನಾನು ಅಷ್ಟೊಂದು ಮಾತಾಡಿದ್ರು ಏನು ಮಾತಾಡದೆ ಕಾಲ್ ಕಟ್ ಮಾಡ್ತಾಳೆ. ಅವಳಿಗೆ ಎಷ್ಟು ಕೊಪ್ಪಿರಬೇಕು. ಅದು ಗೊತ್ತಿರೋ ವಿಷಯನೇ ಅಲ್ವಾ ರಾಜಿ? ನೀವು ಹೀಗೆ ಫೋನಲ್ಲಿ ಕಿರ್ಚಾಡಿದ್ರೆ ಏನು ಪ್ರಯೋಜನ? ನೀವು ಅವಳಿಗೆ ಬೇರೆ ರೀತಿನಲ್ಲೇ ಬುದ್ಧಿ ಕಲಿಸಬೇಕು. ಕಲಿಸ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡ, ಮನೆಯಲ್ಲಿ ಯಾರ ಮುಂದೆನ ತಲೆ ಎತ್ತಿ ತಿರುಗಾಡಬಾರದು. ಹಾಗ ಮಾಡ್ತೀನಿ. ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಏನು ಹೆಲ್ಪ್? ಭಾರತಿನ ನಾನು ಮೀಟ್ ಮಾಡಬೇಕು. ಹೇಗಾದರೂ ಮಾಡಿ ಅವಳು ನನಗೆ ಒಂಟಿಯಾಗಿ ಸಿಗೋ ತರ ನೀವು ಮಾಡಬೇಕು. ನಾನು ಈ ಕೆಲಸ ಮಾಡಬೇಕಾ? ಆಮೇಲೆ ನೀವು ಅವಳಿಗೆ ಏನಾದರೂ ತೊಂದರೆ ಕೊಟ್ಟು ಅದು ನನ್ನ ಕುತ್ತಿಗೆಗೆ ಬಂದ್ಬಿಟ್ರೆ ನನ್ನ ಗತಿ? ಡೋಂಟ್ ವರಿ, ನಿಮಗೇನು ತೊಂದರೆ ಆಗದೆ ಇರೋ ತರ ನಾನು ಮ್ಯಾನೇಜ್ ಮಾಡ್ತೀನಿ. ಪ್ಲೀಸ್, ಇದೊಂದು ಹೆಲ್ಪ್ ಮಾಡಿ. ಅದರಿಂದ ಮುಂದೆ ನೀವೇ ಆ ಮನೆ ಯಜಮಾನಿ ಆಗ್ತೀರಾ. ಸರಿ, ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್.